ಭಾರತ್ ಬಯೋಟೆಕ್ ಉತ್ಪಾದಿಸಿದ ಕೋವ್ಯಾಕ್ಸಿನ್ ಲಸಿಕೆಯನ್ನ ಪರೀಕ್ಷಾರ್ಥವಾಗಿ ಮಕ್ಕಳ ಮೇಲೆ ಪ್ರಯೋಗ ಮಾಡುವ ಪ್ರಕ್ರಿಯೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಎಐಎಐಎಂಎಸ್ನಲ್ಲಿ ಆರಂಭ ಆಗಿದೆ. ಕೋವ್ಯಾಕ್ಸಿನ್ ಲಸಿಕೆಯನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡಲು ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI May 11 ಅನುಮತಿಯನ್ನು ಕೊಟ್ಟಿತ್ತು. 2 to 18 ನಡುವಿನ ಮಕ್ಕಳಿಗೆ ಕೋವ್ಯಾಕ್ಸಿನ್ ಅನ್ನು ಪ್ರಯೋಗಿಸುವ 2ನೇ ಮತ್ತು 3ನೇ ಹಂತದ ಕ್ಲಿನಿಕಲ್ ಪರೀಕ್ಷೆಗೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ ನೀತಿ ಆಯೋಗದ ಸದಸ್ಯ VK Pal ಪ್ರಕಟಿಸಿದರು. ವಿಶ್ವದ ಅತಿದೊಡ್ಡ ಲಸಿಕೆ ಅಭಿಯಾನಕ್ಕೆ ಭಾರತ ಕಳೆದ ಜನವರಿಯಲ್ಲಿ ಚಾಲನೆಯನ್ನು ಕೊಟ್ಟಿತ್ತು. ಮೊದಲಿಗೆ ಆರೋಗ್ಯ ಕಾರ್ಯಕರ್ತರು, ಆ ಬಳಿಕ February 2 ಫ್ರಂಟ್ಲೈನ್ ವಾರಿಯರ್ಸ್ ಅಂದರೆ ಮುಂಚೂಣಿ ಕಾರ್ಯಕರ್ತರಿಗೆ ಲಸಿಕೆಯನ್ನು ನೀಡಲಾಗಿತ್ತು. ಮುಂದಿನ ಹಂತದಲ್ಲಿ 60 ಮೇಲ್ಪಟ್ಟವರು ಸಹ ಲಸಿಕೆಯನ್ನು ಪಡ್ಕೊಂಡಿದ್ರು, 60ರಿಂದ 45 ಈ ಒಂದು ಏಜ್ ಕ್ಯಾಟಗರಿ ಅವರಿಗೆ. ಮತ್ತು March 1 ಮೇಲ್ಪಟ್ಟವರಿಗೆ ಲಸಿಕೆ ಕೊಡುವಂತಹ ಒಂದು ಘೋಷಣೆಯನ್ನು ಮಾಡಿದರು. ಈಗ 18ರಿಂದ 44 ವಯೋಮಿತಿಯವರಿಗೂ ಕೂಡ ಲಸಿಕೆ ಕೊಡುವಂತಹ ಕೆಲಸ ನಡೀತಾ ಆಗಿದೆ. ಆದರೆ ಇಲ್ಲಿ ನಾವು ಗಮನಿಸಬೇಕು, ಲಸಿಕೆ ಕೊರತೆಯಿಂದ ಅಭಿಯಾನ ಕುಂಠಿತ ಆಗಿದೆ. ಅಂದರೆ ಘೋಷಣೆಗಳು ಆಗಿದೆ, ಆದರೆ ಹೆಚ್ಚಿನ ಕಡೆ ಲಸಿಕೆ ಸಿಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಲಸಿಕೆಯ ಕೊರತೆಯಿಂದಾಗಿ ಅಭಿಯಾನಗಳೆಲ್ಲ ಕುಂಠಿತ ಆಗಿದೆ. ಆದರೆ ಈಗ 3rd wave ಮಕ್ಕಳಿಗೂ ಕೂಡ ಏನು ಸೋಂಕು ಬಾಧಿಸ್ತದೆ ಅನ್ನುವಂತಹ ತಜ್ಞರ ರಿಪೋರ್ಟ್ ಏನಿದೆ, ಇದರ ಆಧಾರದಲ್ಲಿ 2 ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಲಸಿಕೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಪ್ರಯೋಗಗಳು ನಡೀತಾ ಆಗಿದೆ. ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೋವಿಶೀಲ್ಡ್ ಮತ್ತು ರಷ್ಯಾದ Sputnik V ಲಸಿಕೆಯನ್ನು ಭಾರತದಲ್ಲಿ ಸದ್ಯ ನೀಡಲಾಗ್ತಾ ಆಗಿದೆ. ಆದರೆ ಈಗ ಮಕ್ಕಳಿಗೆ ಕೊಡುವಂತಹ ಲಸಿಕೆ, ಅದು ಭಾರತ್ ಬಯೋಟೆಕ್ ಉತ್ಪಾದಿಸಿದ ಕೋವ್ಯಾಕ್ಸಿನ್ ಲಸಿಕೆಯನ್ನು ಸದ್ಯಕ್ಕೀಗ ಪರೀಕ್ಷಾರ್ಥವಾಗಿ ಮಕ್ಕಳ ಮೇಲೆ ಪ್ರಯೋಗ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಅದು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವತಿಯಿಂದ ಆರಂಭ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ಮಕ್ಕಳ ಮೇಲೆ ಪ್ರಯೋಗ ಮಾಡೋದಕ್ಕೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನುಮತಿಯನ್ನು ಕೊಟ್ಟಿರುವಂಥದ್ದು. 2ರಿಂದ 18 ನಡುವಿನ ಮಕ್ಕಳ ಮೇಲೆ ಪ್ರಯೋಗ ಮಾಡಲಾಗ್ತಾ ಆಗಿದೆ. ಈಗ 2 ಮತ್ತು 3ನೇ ಹಂತದ ಕ್ಲಿನಿಕಲ್ ಪರೀಕ್ಷೆಗೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಅಂದರೆ ಇಲ್ಲಿ ಇದು ಮಕ್ಕಳಿಗೆ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಅಡ್ಡ ಪರಿಣಾಮಗಳು ಇಲ್ಲ ಅನ್ನೋದನ್ನು ಅಧಿಕೃತವಾಗಿ ಖಚಿತಪಡಿಸಿಕೊಂಡ ಬಳಿಕ ಮಾತ್ರವೇ ಮಕ್ಕಳಿಗೂ ಕೂಡ ಲಸಿಕೆ ಕೊಡುವಂತಹ ಅಭಿಯಾನ ಮುಂದಿನ ದಿನಗಳಲ್ಲಿ ಆಗಬಹುದು. ಆದರೆ ಈಗ ಈ ರಿಪೋರ್ಟ್ ಏನು, ಮಕ್ಕಳ ಮೇಲೆ ಪ್ರಯೋಗ ಮಾಡಿದ ಬಳಿಕ ಕೊಡುವಂತಹ ರಿಪೋರ್ಟ್ ಏನಿದೆ, ಅದು ಇಲ್ಲಿ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುತ್ತೆ. ಮಕ್ಕಳ ಮೇಲೆ ಲಸಿಕೆ ಕೊಡಬೇಕಾ ಬೇಡವಾ ಅನ್ನುವಂತಹ ಒಂದು ರಿಪೋರ್ಟನ್ನು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕೊಟ್ಟ ಬಳಿಕವಷ್ಟೇ ಮುಂದಿನ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತದೆ.